ಲಕ್ಷ್ಮಣನು ಸಾಧಿಸಿದ ಸಾಹಸವನ್ನು ನೋಡಿ ಹನುಮಂತ, ಜಾಂಬವಂತ, ವಿಭೀಷಣ ಎಲ್ಲರಿಗೂ ಪರಮಾಶ್ಚರ್ಯವಾಯಿತು. ಅಸಾಧ್ಯವಾದದ್ದನ್ನು ಸಾಧಿಸಿದ ಲಕ್ಷ್ಮಣನ ಮೇಲೆ ಆಕಾಶದಿಂದ ಪುಷ್ಪವೃಷ್ಟಿಯಾಯಿತು. ರಕ್ತದೂಕುಳಿಯಲ್ಲಿ ಮಿಂದ ಅವನ ಬಿಲ್ಲಿನ ನಾಣು ಇನ್ನೂ ಕಂಪಿಸುತ್ತಿತ್ತು. ವಾನರರೆಲ್ಲ ಸುತ್ತ ನೆರೆದು ಜಯಕಾರ ಹಾಕಿದರು. ಅಂತರಿಕ್ಷದಲ್ಲಿ ನೆರೆದಿದ್ದ ದೇವತೆಗಳು, ಇನ್ನೇನು, ಶ್ರೀರಾಮನ ಕಾರ್ಯವು ಮುಗಿದಂತೆಯೇ, ಉಳಿದಿರುವ ರಾವಣನೊಬ್ಬನನ್ನು ಅವನು ಕೊಲ್ಲುತ್ತಾನೆ ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಎಲ್ಲರ ಮನಸ್ಸಿನ ಆತಂಕ ಕಡಿದು ಎಲ್ಲರೂ ಹಾ ಎಂದು ನಿಟ್ಟಿಸಿರು ಬಿಡುವಂತಾಯಿತು. ರಕ್ತದಲ್ಲಿ ನೆನೆದಿದ್ದ ಲಕ್ಷ್ಮಣನು ವಿಭೀಷಣ, ಹನುಮಂತ, ಜಾಂಬವಂತರೊಂದಿಗೆ ಹೆಮ್ಮೆಯಿಂದ ಶ್ರೀರಾಮನ ಬಳಿಗೆ ನಡೆದನು. ವಿಜಯದ ಆನಂದವು ಎಲ್ಲರ ಮುಖದ ಮೇಲೂ ನರ್ತಿಸುತ್ತಿತ್ತು. ಲಕ್ಷ್ಮಣನು ಅಣ್ಣನ ಪಾದಗಳಿಗೆ ಎರಗಿ ಇಂದ್ರನ ಬಳಿಯಲ್ಲಿನ ಬೃಹಸ್ಪತಿಯಂತೆ ನಿಂತುಕೊಂಡನು. ಆಯಾಸದಿಂದ ಇನ್ನೂ ಏದುಸಿರು ಬಿಡುತ್ತಿದ್ದಂತೆಯೇ ಇಂದ್ರಜಿತ್ತು ಇನ್ನಿಲ್ಲವೆಂಬ ಸಂಗತಿಯನ್ನು ತಿಳಿಸಿದನು. ವಿಭೀಷಣನು ರಾಮನ ಹತ್ತಿರಕ್ಕೆ ಹೋಗಿ ನಡೆದುದೆಲ್ಲವನ್ನು ವಿವರಿಸಿ ಇಂದ್ರಜಿತ್ತು ಸತ್ತಿರುವುದನ್ನು ದೃಢಪಡಿಸಿದನು. ರಾಮನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅಸಾಧ್ಯವೆಂದೇ ಎನ್ನಿಸಿದ್ದ ಮಹಾಕಾರ್ಯವನ್ನು ಸಾಧಿಸಿಕೊಂಡು ಬಂದಿರುವ ತಮ್ಮನ ಮೇಲೆ ಹೆಮ್ಮೆಯಾಗಿ ಮೈ ನವಿರೆದ್ದಿತ್ತು. ಅವನು ತನ್ನ ಅನುಜನನ್ನು ಗಾಢವಾಗಿ ಆಲಂಗಿಸಿಕೊಂಡು, ಲಕ್ಷ್ಮಣ, ನೀನಿಂದು ಯುದ್ಧದಲ್ಲಿ ಸಾಧಿಸಿರುವುದು ಅಪೂರ್ವವಾದದ್ದು, ಅನುಪಮವಾದದ್ದು. ಮಗು, ನಿನ್ನನ್ನು ಕಂಡು ನನಗಿಂದು ಹಿಡಿಸಲಾರದಷ್ಟು ಸಂತೋಷವಾಗಿದೆ. ಇಂದ್ರಜಿತ್ತು ಸತ್ತುದರಿಂದ ದೂರದಲ್ಲೆಲ್ಲೋ ಮಸಕಾಗಿ ಕಾಣಿಸುತ್ತಿದ್ದ ವಿಜಯವು ನಮ್ಮ ಹತ್ತಿರಕ್ಕೆ ಬಂದು ಕೈಗೆಟುಕುವಂತಾಗಿದೆ ಎಂದನು. ಲಕ್ಷ್ಮಣನು ನಾಚಿಕೆಯಿಂದ ನೀರಾಗುತ್ತಿದ್ದರೂ ತೊಡೆಯ ಮೇಲೆ ಕೂರಿಸಿಕೊಂಡು ಬುದ್ಧಿವಂತಿಕೆಯನ್ನು ತೋರಿದ್ದ ಮುದ್ದು ಮಗುವನ್ನು ಆಧರಿಸುವಂತೆ ಅನುನಯದಿಂದ ಆಲಂಗಿಸಿ ಆಧರಿಸಿದನು. ರಕ್ತಸಿಕ್ತವಾಗಿದ್ದ ಅವನ ಮೈಯನ್ನು ಮತ್ತೆ ಮತ್ತೆ ಕಣ್ಣೀರಿಡುತ್ತಾ ನೋಡಿ ಪ್ರೀತಿಯಿಂದ ನೇವರಿಸಿದನು. ಅವನಿಗೆ ತಮ್ಮನನ್ನು ಎಷ್ಟು ನೋಡಿದರೂ ಸಾಲದಾಯಿತು. ಲಕ್ಷ್ಮಣ, ನಿನಗೆ ವಹಿಸಿದ್ದ ಅತ್ಯಂತ ಕಷ್ಟದ ಕೆಲಸವನ್ನು ಸಾಧಿಸಿಕೊಂಡು ವಿಜಯಿಯಾಗಿ ಬಂದಿರುವೆ. ಮಗ ಸತ್ತನೆಂಬ ಸುದ್ದಿಯನ್ನು ಕೇಳುವ ರಾವಣನು ಸತ್ತಂತೆಯೇ. ನಿನ್ನ ಶೌರ್ಯದಿಂದಾಗಿ ನಾನು ಈಗಾಗಲೇ ವಿಜಯವನ್ನು ಪಡೆದಂತೆ ಭಾಸವಾಗುತ್ತಿದೆ. ಈಗ ರಾವಣನಿಗೆ ಬಲಗೈಯೇ ಬಿದ್ದು ಹೋದಂತಾಗಿರುತ್ತದೆ. ನಿನ್ನ ವಿಜಯದಲ್ಲಿ ಹನುಮಂತ, ವಿಭೀಷಣರ ಪಾತ್ರವೇನೂ ಸಣ್ಣದಲ್ಲ. ನೀವುಗಳು ಮೂರೂ ರಾತ್ರಿ ಮೂರೂ ಹಗಲು ಇಂದ್ರಜಿತ್ತುವನ್ನು ಎಡೆಬಿಡದೆ ಎದುರಿಸಿದ್ದೀರಿ. ಅವನೆಷ್ಟು ಬಲಶಾಲಿ ಎನ್ನುವುದನ್ನು ನೆನೆಸಿಕೊಂಡರೆ ಅವನು ಸತ್ತಿರುವನೆಂದು ನಂಬಲೇ ಆಗುತ್ತಿಲ್ಲ. ಈಗ ರಾವಣ ನನ್ನೊಡನೆ ಹೋರಾಡಲು ಸಿದ್ಧತೆ ಮಾಡಿಕೊಳ್ಳುತ್ತಿರುವನೆಂದು ತೋರುತ್ತದೆ. ಅವನು ರಣರಂಗಕ್ಕೆ ಬರದೇ ಹೋಗುವುದಿಲ್ಲ. ರಾವಣ ಮಹಾಶೂರ, ಆದರೆ ಮಗನ ಸಾವಿನಿಂದ ಧೈರ್ಯಗೆಟ್ಟಿರುತ್ತಾನೆ. ಅವನಿಗೆ ಅರ್ಧ ಜೀವವೇ ಹೋದಂತಾಗಿರುತ್ತದೆ. ಅವನನ್ನು ನಾನು ಸುಲಭವಾಗಿ ಕೊಲ್ಲುತ್ತೇನೆ. ಸೀತೆ ಸದ್ಯದಲ್ಲೇ ನನ್ನ ಬಳಿಗೆ ಹಿಂದಿರುಗುತ್ತಾಳೆ. ನಾನು ಅವಳೊಡನೆ ರಾಜ್ಯವಾಳುತ್ತೇನೆ ಎಂದನು. ರಾಮನ ಅತ್ಯಪೂರ್ವವಾದ ಆನಂದೋದ್ರೇಕದ ಮಾತುಗಳನ್ನು ಕೇಳಿ ಎಲ್ಲರಿಗೂ ಸಂತೋಷವಾಯಿತು. ಅವನು ವೈದ್ಯನಾದ ಸುಷೇಣನನ್ನು ಕರೆಕಳುಹಿಸಿ, ಸುಷೇಣ, ನೋಡು, ನನ್ನ ಪ್ರಿಯ ಸೋದರ ಲಕ್ಷ್ಮಣ ಹೇಗೆ ಗಾಯಗೊಂಡಿದ್ದಾನೆ. ವಿಭೀಷಣ, ಹನುಮಂತರಿಗೂ ಪೆಟ್ಟಾಗಿದೆ. ನಿನ್ನ ವಿದ್ಯೆಯೆಲ್ಲವನ್ನೂ ಬಳಸಿ ಇವರೆಲ್ಲರ ನೋವನ್ನೂ ಪರಿಹರಿಸು. ಹಾಗೆಯೇ ವಾನರರಲ್ಲಿ ಅಗತ್ಯವಿರುವವರಿಗೆಲ್ಲ ಔಷಧಿ ದೊರೆಯುವಂತಾಗಲಿ ಎಂದನು. ಸುಷೇಣನು ಮೂಲಿಕೆಗಳ ಸಹಾಯದಿಂದ ಗಾಯಾಳುಗಳೆಲ್ಲರ ನೋವು ಪರಿಹಾರವಾಗುವಂತೆ ಮಾಡಿದನು. ಎಲ್ಲರಿಗೂ ಆಯಾಸ ಪರಿಹಾರವಾಗಿ ಉತ್ಸಾಹವನ್ನು ಪಡೆದು ಮೊದಲಿನಂತಾದರು. ರಾಮ ಲಕ್ಷ್ಮಣರು ಯುದ್ಧದ ವಿವರಗಳನ್ನು ಮಾತನಾಡಿಕೊಂಡರು. ಲಕ್ಷ್ಮಣನು ಇಂದ್ರಜಿತ್ತುವಿನ ಪರಾಕ್ರಮವನ್ನು ತಾನು ಹೇಗೆ ಕಾದಿದನೆಂದೂ ಹೇಳಿದನು. ವಾನರ ಸೈನ್ಯದಲ್ಲಿ ಅಂದು ಹಬ್ಬವೋ ಹಬ್ಬ, ಎಲ್ಲರೂ ಸಂತೋಷದಿಂದ ನಲಿದಾಡಿದರು. ರಣರಂಗದಲ್ಲಿ ಇಂದ್ರಜಿತ್ತು ಪ್ರಾಣ ಬಿಟ್ಟಿರುವುದು ರಾವಣನ ಮಂತ್ರಿಗಳಿಗೆ ಗೊತ್ತಾಯಿತು. ಅವರು ರಾವಣನ ಬಳಿಗೆ ಬಂದು, ಮಹಾಪ್ರಭು, ನಾವು ನೋಡುತ್ತಿರುವಂತೆಯೇ ನಿಮ್ಮ ವೀರಪುತ್ರನಾದ ಇಂದ್ರಜಿತ್ತು ಲಕ್ಷ್ಮಣನೊಡನೆಯೂ ಹನುಮಂತ ವಿಭೀಷಣರೊಡನೆಯೂ ಬಹು ಚೆನ್ನಾಗಿ ಯುದ್ಧ ಮಾಡಿದನು. ಲಕ್ಷ್ಮಣನಿಗೆ ಅವನು ಕ್ಷಣ ಮಾತ್ರವೂ ಬಿಡುವು ಕೊಡಲಿಲ್ಲ. ಲಕ್ಷ್ಮಣನ ಶರೀರವೆಲ್ಲ ಇಂದ್ರಜಿತ್ತುವಿನ ಬಾಣಗಳಿಂದ ತುಂಬಿ ಹೋಗಿ ರಕ್ತಮಯವಾಗಿತ್ತು. ರಾಮಾನುಜನನ್ನು ಇನ್ನಿಲ್ಲದ ಹಾಗೆ ಹಿಂಸಿಸಿದ ಅವನು ಹನುಮಂತ ವಿಭೀಷಣರನ್ನೂ ಸಹ ನೋಯಿಸಿದನು ಎಂದು ಹೇಳಿ ನಿಲ್ಲಿಸಿದರು. ರಾವಣನು ಸಂತೋಷದಿಂದಲೇ ಕೇಳುತ್ತಿದ್ದನು. ಅವರು ಕೊನೆಗೊಮ್ಮೆ ಧೈರ್ಯ ವಹಿಸಿ, ಮಹಾರಾಜ, ಯಾವ ಯುದ್ಧದಲ್ಲೂ ಈವರೆಗೆ ಸೋಲದಿದ್ದ ನಿಮ್ಮ ಮಗ ಲಕ್ಷ್ಮಣನಿಂದ ಸೋತು ಹೋದನು. ಘೋರ ಯುದ್ಧದ ಕೊನೆಗೆ ಅವನಿಂದಲೇ ಕೊಲ್ಲಲ್ಪಟ್ಟು ಈಗ ಪಿತೃಲೋಕಕ್ಕೆ ಸಂದಿರುವನು ಎಂದು ವರದಿ ಮಾಡಿದರು. ಯಾರದೋ ಸಾವಿನ ಸಮಾಚಾರ ಎಂಬಂತೆ ಕೇಳಿದ ರಾವಣನಿಗೆ ಇಂದ್ರಜಿತ್ತು ಸಾಯಬಹುದು ಎಂಬುದನ್ನು ನಂಬಲೇ ಆಗಲಿಲ್ಲ.
ಅದು ಹೇಗೆ ಸಾಧ್ಯ? ಸುದ್ದಿ ಕೇಳಿದ ಕೆಲ ಕ್ಷಣಗಳ ನಂತರ ಓಹೋ, ಇದು ವರ್ತಮಾನ, ನಿಜವಿರಬೇಕು ಎಂದು ಅವನಿಗೆ ಹೊಳೆಯಿತು. ತಕ್ಷಣ ಅವನು ನೋವನ್ನು ತಡೆಯಲಾರದೆ ಮೂರ್ಛೆ ಹೋದನು. ಸಹಿಸುವ ಮಿತಿಯನ್ನು ಮೀರಿದ ನೋವು ಉಂಟಾದಾಗ ಪ್ರಕೃತಿಯೇ ಕರುಣೆಯಿಟ್ಟು ಕೊಡುವವರ ಈ ಮೂರ್ಛೆ. ಎಷ್ಟೋ ಹೊತ್ತಿನ ಮೇಲೆ ರಾವಣನಿಗೆ ಎಚ್ಚರವಾಯಿತು. ಮಗು, ನನ್ನ ಪ್ರೀತಿಯ ಮಗನೇ, ನೀನೊಬ್ಬ ಅಪ್ರತಿಮ ವೀರ. ನಿನ್ನಂತಹ ಇನ್ನೊಬ್ಬನನ್ನು ಎಲ್ಲಿಂದ ತರೋಣ? ಮೂರು ಲೋಕಗಳಲ್ಲಿಯೂ ಯಾರೊಬ್ಬರೂ ನಿನ್ನ ಕೂದಲನ್ನು ಕುಂಕಿಸಲು ಸಮರ್ಥರಾಗಿರಲಿಲ್ಲ. ಇಂದ್ರನನ್ನೇ ಸೋಲಿಸಿದ ನಿನ್ನನ್ನು ಲಕ್ಷ್ಮಣನು ಸೋಲಿಸಿದನೇ? ಕೋಪಗೊಂಡರೆ ಮಹಾದೇವನ ಮಂದರ ಪರ್ವತವನ್ನೇ ಸೀಳಿಬಿಡಬಲ್ಲ ನೀನು ಈ ಲಕ್ಷ್ಮಣನನ್ನು ಸೀಳುವುದಕ್ಕಾಗಲಿಲ್ಲವೇ? ಇದು ಹೇಗಾಯಿತು? ನಾನಿನ್ನೂ ಬದುಕಿರುವಾಗಲೇ ನಿನ್ನನ್ನು ಕೊಂಡೊಯ್ದ ಆ ಯಮನ ಧೈರ್ಯವನ್ನು ಮೆಚ್ಚಲೇಬೇಕು. ರಣರಂಗದಲ್ಲಿ ಯುದ್ಧ ಮಾಡುತ್ತಾ ಸತ್ತ ವೀರರು ಸಲ್ಲುವ ವಿಶೇಷ ಸ್ವರ್ಗಕ್ಕೆ ನೀನು ಖಂಡಿತ ಸಂದಿರುವೆ ಮಗುವೇ. ಇಂದು ನೀನು ಸತ್ತಿರುವೆ ಎಂದು ಕೇಳಿ ದೇವದಾನವರಾದಿಯಾಗಿ ಸ್ವರ್ಗವಾಸಿಗಳೆಲ್ಲರೂ ಭಯದಿಂದ ಮುಕ್ತರಾಗಿರುತ್ತಾರೆ. ನೀನಿಲ್ಲದ ಈ ಭೂಮಿ ಶೂನ್ಯದಂತೆ ತೋರುತ್ತಿದೆ. ನನ್ನ ಮೇಘನಾದ ನೀನಿಲ್ಲದೆ ಇಂದು ಮೂರು ಲೋಕಗಳು ತಮ್ಮ ಕಳೆಯನ್ನೇ ಕಳೆದುಕೊಂಡಿದೆ. ನಿನ್ನ ರಾಜ್ಯ, ನಿನ್ನ ಪ್ರೀತಿಯ ಲಂಕೆ, ನಿನ್ನ ತಾಯಿ ತಂದೆಗಳು, ನಿನ್ನ ಹೆಂಡತಿ ಎಲ್ಲವನ್ನೂ ಬಿಟ್ಟು ಹೊರಟು ಹೋದೆಯ ಅಪ್ಪ. ಇಲ್ಲಿಗಿಂತ ನಿನಗೆ ಆ ಸ್ವರ್ಗವೇ ಪ್ರಿಯವಾಯಿತೆ. ನನ್ನ ಅಪರ ಕರ್ಮಗಳನ್ನು ನೀನು ಮಾಡಬೇಕಾದದ್ದು ನಿಯಮ. ನೀನಿದನ್ನು ತಿರುವು ಮುರುವು ಮಾಡಿಬಿಟ್ಟೆಯಲ್ಲೋ ಮಗನೇ. ಸುಗ್ರೀವ, ರಾಮ, ಲಕ್ಷ್ಮಣ ಇವರೆಲ್ಲ ಇನ್ನೂ ಬದುಕಿರುವಾಗ ನನ್ನನ್ನು ದುಃಖದಲ್ಲಿ ಮುಳುಗಿಸಿ ಹೇಗೆ ತಾನೇ ಬಿಟ್ಟು ಹೋದೆಯಪ್ಪ? ಇಂದ್ರಜಿತ್ತು, ನೀನೇಕೆ ಸಾಯಬೇಕಾಗಿತ್ತು ಎಂದು ವಿಧ ವಿಧವಾಗಿ ವಿಲಾಪಿಸತೊಡಗಿದ ರಾವಣನಿಗೆ ಏನು ಮಾಡಿದರೂ ಸಮಾಧಾನವಾಗಲೊಲ್ಲದು. ಇದ್ದಕ್ಕಿದ್ದಂತೆ ಅವನ ದುಃಖ ಕೋಪಕ್ಕೆ ತಿರುಗಿತು. ಸ್ವಭಾವತಃ ಮುಂಗೋಪಿಯಾದ ಅವನಿಗೆ ಈಗಂತೂ ಮಿತಿ ಮೀರಿದ ಸಿಟ್ಟು ಬಂದಿತು. ಮಧ್ಯಾಹ್ನದ ಸೂರ್ಯದಂತೆ ಉರಿದನು. ಅದೆಂಥ ಕೋಪ ಬಂದಿತೆಂದರೆ ಈ ಎಲ್ಲ ಘಟನೆಗಳಿಗೂ ಕಾರಣಳಾದ ಸೀತೆಯನ್ನು ಕೊಂದೇ ಬಿಡುವೆನೆಂದು ಹೊರಟನು. ಕಾಲ ರುದ್ರನಂತೆ ಜ್ವಲಿಸುತ್ತಿದ್ದ ಅವನ ಬಳಿಗೆ ಯಾರಿಗೂ ಹೋಗಲು ಧೈರ್ಯವಾಗಲಿಲ್ಲ. ಕೆಂಪಡರಿದ ಅವನ ಕಣ್ಣುಗಳಿಂದ ಅಯೋರಸದ ಹನಿಗಳಂತಹ ಬಿಸಿಯಾದ ಕ್ರೋಧಾಶ್ರು ಬಿಂದುಗಳು ಸಿಡಿದವು. ಮಹತ್ತಾದ ದುಃಖದಿಂದುಂಟಾದ ಮಹಾಕೋಪದಿಂದ ಅವನು ಅಲ್ಲಿದ್ದ ರಾಕ್ಷಸ ಯೋಧರನ್ನು ಹುರಿದುಂಬಿಸುವುದಕ್ಕೆಂದು ಹಿಂದೆ ಮಾಡಿದ ತಪಸ್ಸಿನ ಫಲವಾಗಿ ನನಗೆ ಬ್ರಹ್ಮನ ಅನುಗ್ರಹವಿದೆ. ಸುರಾಸುರರಿಂದ ನನಗೆ ಯಾವ ಭಯವೂ ಇಲ್ಲ. ಬ್ರಹ್ಮದತ್ತವಾದ ದಿವ್ಯ ಕವಚವಿದೆ, ಅದನ್ನು ಇಂದ್ರನ ವಜ್ರಾಯುಧವೂ ಸಹ ಭೇದಿಸಲಾರದು. ಆ ಕವಚವನ್ನು ತೊಟ್ಟು ದಿವ್ಯ ರಥದಲ್ಲಿ ಕುಳಿತು ನಾನು ಯುದ್ಧರಂಗಕ್ಕಿಳಿದರೆ ಯಾವನು ತಾನೇ ನನ್ನನ್ನೆದುರಿಸಿ ನಿಲ್ಲಬಲ್ಲ? ದೇವಾಸುರ ಯುದ್ಧದಲ್ಲಿ ಬ್ರಹ್ಮನು ನನಗೆ ಕೊಟ್ಟಿರುವ ಶರಸಹಿತವಾದ ದಿವ್ಯ ಧನಸ್ಸನ್ನು ಬೇಗನೆ ತಂದು ನನ್ನ ರಥದಲ್ಲಿಡಿರಿ ಎಂದು ಆಜ್ಞಾಪಿಸಿ ಕತ್ತಿಯನ್ನು ಸೆಳೆದು ಮೈಮೇಲೆ ಪ್ರಜ್ಞೆ ಇಲ್ಲದವನಂತೆ ಕೋಪದ ಭರದಲ್ಲಿ ಸೀತೆಯನ್ನು ಕೊಲ್ಲುವುದಕ್ಕೆಂದು ಅಶೋಕವನದ ಕಡೆಗೆ ಹೊರಟನು. ನೋಡಲು ಭಯಾನಕವಾಗಿದ್ದ ಅವನು ಸಿಟ್ಟಿನಿಂದ ತತ್ತರಿಸುತ್ತಿದ್ದನು. ನನ್ನ ಮಗನು ಕಪಿಗಳನ್ನು ವಂಚಿಸುವುದಕ್ಕಾಗಿ ಮಾಯಾ ಸೀತೆಯನ್ನು ಕೊಂದು ತೋರಿಸಿದನಲ್ಲವೇ? ನಾನೀಗ ಅದನ್ನು ಸತ್ಯವಾಗಿಯೇ ಮಾಡುವೆನು. ಆ ಕ್ಷತ್ರಿಯ ನೀಚನನ್ನೇ ನಂಬಿರುವ ಅವಳನ್ನು ಕೊಂದು ಕೆಡವುವೆನು ಎನ್ನುತ್ತಾ ರಭಸವಾಗಿ ನಡೆದನು. ಭಯ ವಿಹ್ವಲರಾದ ಅವನ ಹೆಂಡಿರು ಮಂತ್ರಿಗಳೂ ಅವನೊಡನೆ ಹೋದರು. ಈ ಪರಿಕೋಪದ ರಾವಣನನ್ನು ಅದುವರೆಗೂ ಅವರು ನೋಡಿರಲಿಲ್ಲ. ದುಷ್ಟಗ್ರಹವು ರೋಹಿಣಿ ನಕ್ಷತ್ರದೆಡೆಗೆ ಧಾವಿಸುವಂತೆ ಅವನು ಸೀತೆ ಇದ್ದೆಡೆಗೆ ಧಾವಿಸಿದನು. ಕತ್ತಿಯನ್ನು ಝಳಪಿಸುತ್ತಾ ರೋಷಾವೇಶದಿಂದ ಬರುತ್ತಿರುವ ರಾವಣನನ್ನು ನೋಡಿದ ಸೀತೆಯು ತನ್ನ ಮನಸ್ಸಿನಲ್ಲಿ ಇವನು ಕೋಪದಿಂದ ಮೈಮರೆತಿದ್ದಾನೆ, ಅಸಹಾಯಿಗಳಾದ ನನ್ನನ್ನು ಕೊಲ್ಲಲು ಬರುತ್ತಿದ್ದಾನೆ. ರಾಮ ಲಕ್ಷ್ಮಣರು ಇಷ್ಟು ಹತ್ತಿರ ಬಂದಿದ್ದರೂ ಈಗ ನನ್ನನ್ನು ಕಾಪಾಡುವವರು ಯಾರೂ ಇಲ್ಲವಲ್ಲ. ನಾನು ಇವನ ಕೋರಿಕೆಯನ್ನು ಒಪ್ಪದೆ ಧಿಕ್ಕರಿಸಿದ್ದರಿಂದ ನಿರಾಸೆಗೊಂಡು ನನ್ನನ್ನು ಕೊಲ್ಲಲು ಉದ್ದೇಶಿಸಿರಬಹುದೇ? ಅಥವಾ ಈ ಅನಾರ್ಯನು ರಾಮ ಲಕ್ಷ್ಮಣರನ್ನು ಸಂಹರಿಸಿಯೇ ಬಂದಿರಬಹುದೇ? ಅಥವಾ ಮಗನನ್ನೂ ಕಳೆದುಕೊಂಡು ರಾಮನನ್ನೂ ಕೊಲ್ಲಲಾಗದ ನಿರಾಸೆಯಿಂದ ನನ್ನನ್ನು ಮುಗಿಸಿಬಿಡಬೇಕೆಂದು ತೀರ್ಮಾನಿಸಿದ್ದಾನೆಯೋ? ಅವಿವೇಕಿಯಾದ ನಾನು ಹನುಮಂತನ ಮಾತನ್ನು ಕೇಳಲಿಲ್ಲ. ಅವನೆಂದಂತೆ ಮಾಡಿದ್ದರೆ ಯಾವಾಗಲೂ ನನ್ನ ರಾಮನೊಂದಿಗೆ ಸೇರಿರುತ್ತಿದ್ದೇನಲ್ಲ. ಬಹುಶಃ ರಾಮ ಸತ್ತಿರಬಹುದು. ಏನಾಯಿತೆಂದು ಗೊತ್ತಾಗುತ್ತಿಲ್ಲವಲ್ಲ ಎಂದು ವಿಧ ವಿಧವಾಗಿ ಯೋಚಿಸುತ್ತಿದ್ದಳು. ರಾಮನು ಸತ್ತಿರಬಹುದು ಎಂದೆನಿಸಿದೊಡನೆಯೇ ತಾನೂ ಸಾಯುವುದಕ್ಕೆ ಸಿದ್ಧಳಾದಳು. ತಾನು ರಾವಣನ ಬೇಡಿಕೆಗೆ ಒಪ್ಪದ ನಿರಾಸೆಯಿಂದಲೇ ಅವನು ತನ್ನನ್ನು ಕೊಲ್ಲಲು ಉದ್ದೇಶಿಸಿರುವನು ಎಂದೇ ಭಾವಿಸಿದಳು. ಸಿಟ್ಟಿನಿಂದ ಕುರುಡಾಗಿದ್ದ ರಾವಣನು ಯೋಚಿಸುವ ಶಕ್ತಿಯನ್ನೇ ಕಳೆದುಕೊಂಡು ಬಿಟ್ಟಿದ್ದ. ಯಾರ ಮಾತನ್ನೂ ಅವನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಆದರೆ ಒಳ್ಳೆಯ ವಿವೇಕಿಯಾದ ಸುಪಾರ್ಶ್ವನೆಂಬ ಅವನ ಮಂತ್ರಿಯು ಧೈರ್ಯವಾಗಿ ರಾವಣನನ್ನು ತಡೆದು, ಮಹಾರಾಜ, ನೀನು ಹೇಗೆ ತಾನೇ ಸೀತೆಯನ್ನು ಕೊಲ್ಲಲು ಉದ್ದೇಶಿಸಿ
ಕಲಿಸಿದೆ. ಅದು ಖಂಡಿತ ಧರ್ಮಸಮ್ಮತವಲ್ಲ. ನೀನು ಸಮಸ್ತ ಶಾಸ್ತ್ರಗಳನ್ನು ಬಲ್ಲವನು. ಸ್ವರ್ಗವನ್ನು ಸಂಪಾದಿಸಿಕೊಡುವ ಕರ್ಮಗಳನ್ನು ವ್ರತಗಳನ್ನು ವಿದ್ಯುಕ್ತವಾಗಿ ಮಾಡುತ್ತಿರುವವನು. ಎಂದಿಗೂ ಧರ್ಮ ಪಥದಿಂದ ತಪ್ಪಿದವನಲ್ಲ. ಇಂಥ ನೀನು ಸ್ತ್ರೀ ಹತ್ಯೆಗೆ ಮನಸ್ಸು ಮಾಡಬಹುದೇ? ಅವಳು ನಿನ್ನ ಬಗ್ಗೆ ಮನಸ್ಸು ಬದಲಾಯಿಸುವವರಿಗೂ ತಾಳು. ನಿನ್ನ ಕ್ರೋಧ ಪ್ರವಾಹವನ್ನು ಈಗ ರಾಮನ ಕಡೆಗೆ ತಿರುಗಿಸು. ಇಂದು ಕೃಷ್ಣ ಪಕ್ಷದ ಚತುರ್ದಶಿ. ನಾಳೆ ಅಮಾವಾಸ್ಯ ಎಂದು ನೀನು ರಾಮನ ಮೇಲೆ ಯುದ್ಧಕ್ಕೆ ಹೋದರೆ ಯಶಸ್ಸು ನಿನ್ನದಾಗುವುದು. ದಿವ್ಯ ಕವಚವನ್ನು ತೊಟ್ಟು ದಿವ್ಯ ರಥದಲ್ಲಿ ಕುಳಿತು ದಿವ್ಯ ಧನುಸ್ಸನ್ನು ಧರಿಸಿ ರಾಮನನ್ನು ಕೊಂದು ಬಂದರೆ ಅನಂತರ ಸೀತೆ ಖಂಡಿತವಾಗಿಯೂ ನಿನ್ನವಳಾಗುವಳು ಎಂದನು. ಸುಪಾರ್ಶ್ವನ ಮಾತುಗಳಿಂದ ರಾವಣನ ಸಿಟ್ಟು ಸ್ವಲ್ಪ ತಹಬಂದಿಗೆ ಬಂದಿತು. ಅವನು ಹೇಳಿದ್ದು ಸರಿ ಎನಿಸಿತು. ಹಿರಿದ ಕತ್ತಿಯನ್ನು ಒರೆಯಲ್ಲಿಟ್ಟುಕೊಂಡು ಒಂದೂ ಮಾತನಾಡದೆ ಅರಮನೆಗೆ ಹಿಂದಿರುಗಿದನು. ಆ ಸ್ಥಾನವನ್ನು ಪ್ರವೇಶಿಸಿ ಸಿಂಹದಂತೆ ಶತಪಥ ಹಾಕತೊಡಗಿದನು. ಏನು ಮಾಡಿದರೂ ಅವನಿಗೆ ಇಂದ್ರಜಿತ್ತುವಿನ ಸಾವನ್ನು ಮರೆಯಲಾಗಲಿಲ್ಲ. ತುಂಬಾ ಹೊತ್ತು ಯೋಚಿಸಿದ ರಾವಣನು ಎದ್ದು ನಿಂತು ಕೈ ಮುಗಿದುಕೊಂಡು ಸಭೆಯಲ್ಲಿದ್ದ ಸಮಸ್ತ ಬಲಾಧ್ಯಕ್ಷರನ್ನು ಕುರಿತು, ಸ್ನೇಹಿತರೇ, ನೀವು ಚತುರಂಗ ಬಲ ಸಮೇತರಾಗಿ ಹೋಗಿ ಆ ರಾಮನೊಬ್ಬನನ್ನೇ ಸುತ್ತುವರೆದು ಅವನನ್ನು ಕೊಲ್ಲಲು ಪ್ರಯತ್ನಿಸಿ. ಎಲ್ಲ ದಿಕ್ಕುಗಳಿಂದಲೂ ಅವನ ಮೇಲೆ ಶರವರ್ಷವನ್ನು ಸುರಿಸಿ. ಇದು ಸಾಧ್ಯವಾಗದಿದ್ದರೆ ನಾಳೆ ನಾನೇ ಹೋಗಿ ನಿಮ್ಮೆಲ್ಲರೆದುರಿಗೆ ನನ್ನ ಚೂಪಾದ ಬಾಣಗಳಿಂದ ಅವನ ಎದೆಯನ್ನು ಹರಿದೊಗೆದು ನನ್ನ ಮಗನ ಸಾವಿನ ಸೇಡನ್ನು ತೀರಿಸಿಕೊಳ್ಳುತ್ತೇನೆ ಎಂದನು. ಇದು ಮೂರು ಲೋಕಗಳಲ್ಲಿಯೂ ಅಜೇಯವೆಂದು ಪ್ರಖ್ಯಾತವಾಗಿದ್ದ ರಾವಣನ ಮೂಲಬಲ. ಇದರಲ್ಲಿದ್ದ ಪ್ರತಿಯೊಬ್ಬನೂ ಮಹಾವೀರ, ಸೇನಾಧ್ಯಕ್ಷರಲ್ಲೊಬ್ಬ. ಈ ತನ್ನ ಸ್ವಂತ ಸೈನ್ಯದ ಮೇಲೆ ರಾವಣನಿಗೆ ತುಂಬಾ ನಂಬಿಕೆ. ಅದನ್ನೇ ರಾಮನ ವಧೆಗಾಗಿ ಕಳುಹಿಸಿದನು. ಅನೇಕ ಭಯಂಕರ ಆಯುಧಗಳೊಂದಿಗೆ ರಾವಣನ ಸೇನೆ ರಣರಂಗಕ್ಕೆ ಇಳಿಯಿತು. ಸೂರ್ಯೋದಯವಾಗುತ್ತಿದ್ದಂತೆಯೇ ಎರಡೂ ಸೈನ್ಯಗಳು ಯುದ್ಧದಲ್ಲಿ ತೊಡಗಿತು. ಮೇಲೆದ್ದ ಧೂಳಿನಲ್ಲಿ ಏನೇನೂ ಕಾಣುವಂತಿರಲಿಲ್ಲ. ರಕ್ತ ಪ್ರವಾಹವೇ ಹರಿಯುತ್ತಿದ್ದಿತು. ವಾನರರು ಎಸೆದ ಬಂಡೆಗಳು ರಾಕ್ಷಸರ ಆಯುಧಗಳನ್ನು ಬಡಿಯುತ್ತಿದ್ದ ಶಬ್ದವಷ್ಟೇ ಕೇಳಿಸುತ್ತಿದ್ದಿತು. ಆದರೆ ಕೊನೆಗೆ ನೋಡುವಾಗ ವಾನರರು ರಾಕ್ಷಸರಿಂದ ಸಾವಿರಾರು ಸಂಖ್ಯೆಯಲ್ಲಿ ಸಾಯುತ್ತಿರುವುದು ಗೊತ್ತಾಯಿತು. ಅಳಿದುಳಿದ ವಾನರರು ರಕ್ಷಣೆಗಾಗಿ ರಾಮನ ಬಳಿಗೆ ಓಡಿದರು. ರಾಮನು ಬಿಲ್ಲು ಹಿಡಿದು ಬಂದು ರಾಕ್ಷಸ ಸೈನ್ಯವನ್ನು ಎದುರಿಸಿದನು. ಸಿಡಿದ ಕಾರ್ಮೋಡಗಳಿಂದ ಬಿರುಮಳೆ ಸುರಿಯುವಂತೆ ಬಾಣಗಳು ಬಂದು ರಾಚಲಾರಂಭಿಸಿದವು. ಮಧ್ಯಾಹ್ನದ ಸೂರ್ಯನಂತೆ ಪ್ರಖರನಾಗಿದ್ದ ರಾಮನ ಬಳಿಗೆ ಯಾರೂ ಹೋಗಲಾರದಾದರು. ಕಾಡಿನಲ್ಲಿ ಬೀಸುವ ಬಿರುಗಾಳಿಯಂತೆ ಅವನು ಕಣ್ಣಿಗೆ ಕಾಣಿಸುತ್ತಿರಲಿಲ್ಲವಾದರೂ ಅವನ ಕಾರ್ಯಗಳು ದೃಗ್ಗೋಚರವಾಗುತ್ತಿದ್ದವು. ರಾಕ್ಷಸರ ಆಯುಧಗಳೆಲ್ಲ ಪುಡಿ ಪುಡಿಯಾದವು, ಹೊತ್ತಿ ಉರಿದು ಹೋದವು, ಭೂಮಿಯ ಮೇಲೆ ಚೆಲ್ಲಾ ಪಿಲ್ಲಿಯಾಗಿ ಬಿದ್ದವು. ರಾವಣನ ಮೂಲಬಲದ ಸೈನಿಕರು ಒಬ್ಬೊಬ್ಬರಾಗಿ ಇಲ್ಲವಾಗತೊಡಗಿದರು. ಇಂದ್ರಿಯ ಪ್ರಪಂಚದಲ್ಲಿ ಮುಳುಗಿ ಹೋದವರಿಗೆ ತಮ್ಮೊಳಗಿರುವ ಜೀವಾತ್ಮನು ಹೇಗೆ ಗೋಚರವಾಗನೋ ಹಾಗೆಯೇ ರಾಮನೂ ರಾಕ್ಷಸರ ಪರಿಗಣ್ಣಿಗೆ ಕಾಣಿಸುತ್ತಿರಲಿಲ್ಲ. ಗಜ ದಳವನ್ನು ಕೊಂದ ರಥಿಕರು ಸತ್ತರು, ಕುದುರೆಗಳು ರಾವುತರ ಸಮೇತ ಮುಂಗುರಿಸಿದವು ಇತ್ಯಾದಿ ಮಾತುಗಳೇ ರಣರಂಗದ ತುಂಬ ಕೇಳಿ ಬರುತ್ತಿದ್ದವು. ಅಷ್ಟರಲ್ಲಿ ರಾಮನು ಗಾಂಧರ್ವಾಸ್ತ್ರವನ್ನು ಪ್ರಯೋಗಿಸಲು ಇಡೀ ಸೈನ್ಯಕ್ಕೆ ಮೋಹ ಮುಸುಕಿದಂತಾಯಿತು. ಇದರ ಫಲವಾಗಿ ರಾಕ್ಷಸರು ಎಲ್ಲೆಲ್ಲಿಯೂ ರಾಮನನ್ನೇ ನೋಡತೊಡಗಿದರು. ಕೆಲವು ಬಾರಿ ಅನೇಕ ರಾಮರು, ಕೆಲವು ಬಾರಿ ಯುದ್ಧ ಮಾಡುತ್ತಿರುವ ಒಬ್ಬನೇ ರಾಮ, ಕೆಲವೊಮ್ಮೆ ಅವನ ಬಾಣಗಳ ತುದಿಗಳು ಮಾತ್ರವೇ ಅವರಿಗೆ ಕಾಣುತ್ತಿದ್ದು ಅವನು ಕಾಣುತ್ತಿರಲಿಲ್ಲ. ಮುಹೂರ್ತ ಮಾತ್ರದಲ್ಲಿ ರಾಮನು ಇಡೀ ರಾಕ್ಷಸ ಸೈನ್ಯವನ್ನು ನಾಶ ಮಾಡಿಬಿಟ್ಟನು. ಕೈ ಬೆರಳೆಣಿಕೆಯಷ್ಟು ಜನ ಹೇಗೋ ರುದ್ರ ತಾಂಡವ ರಂಗದಿಂದ ತಪ್ಪಿಸಿಕೊಂಡು ಲಂಕೆಗೆ ಹೋದರು. ಅಂತರಿಕ್ಷದಿಂದ ದೇವತೆಗಳು ಭಲೇ ಭಲೇ ಎನ್ನುತ್ತಿರುವುದು ಕೇಳಿಸಿತು. ಎಲ್ಲವೂ ಮುಗಿದ ಮೇಲೆ ರಾಮನು ಸುಗ್ರೀವ, ಹನುಮಂತ, ಜಾಂಬವಂತ, ವಿಭೀಷಣ ಮತ್ತಿತರರನ್ನು ಕುರಿತು, ಈ ಅಸ್ತ್ರವು ತಿಳಿದಿರುವುದು ಕೇವಲ ನನಗೆ ಮತ್ತು ಮಹಾದೇವನಿಗೆ ಎಂದನು. ಜನಸ್ಥಾನದಲ್ಲಿದ್ದಂತೆಯೇ ತಾನೊಬ್ಬನೇ ರಾಕ್ಷಸ ಸೈನ್ಯವನ್ನು ನಿರ್ನಾಮ ಮಾಡಲು ಸಾಧ್ಯವಾದುದಕ್ಕೆ ರಾಮನಿಗೆ ಬಹಳ ಸಂತೋಷವಾಯಿತು. ವ್ಯತ್ಯಾಸವೆಂದರೆ ಜನಸ್ಥಾನದಲ್ಲಿಗಿಂತ ಇಲ್ಲಿನ ಸೈನ್ಯ ದೊಡ್ಡದು ಮತ್ತು ಹೆಚ್ಚು ಯುದ್ಧ ಕೌಶಲ್ಯವುಳ್ಳದ್ದಾಗಿತ್ತು. ಲಂಕೆಯ ಸ್ತ್ರೀಯರ ರೋದನ ಹೇಳತಿರದಾಗಿತ್ತು. ಆ ಶೂರ್ಪನಖಿ ಕಾಡಿಗೆ ಹೋಗಿ ರಾಮನನ್ನು ಮೋಹಿಸಿದ್ದುದರಿಂದಲೇ ಇಷ್ಟೆಲ್ಲ ಆಗಿದ್ದು. ರಾಮನು ತಾನಾಗಿಯೇ ಯಾರಿಗಾದರೂ ತೊಂದರೆ ಮಾಡಬೇಕೆಂದು ಬಯಸಿದನೆ. ಶೂರನಾದ ಅವನು ರುಜುತ್ವವುಳ್ಳವನು. ಈ ಕೆಟ್ಟ ಹೆಂಗಸು ತಾನಾಗಿಯೇ ಹೋಗಿ ಅವನನ್ನು ಬಯಸಿದಳು. ನಮ್ಮ ಈ ದುರದೃಷ್ಟಕ್ಕೆಲ್ಲ ಇವಳೇ ಹೊಣೆ. ಜನಸ್ಥಾನದಲ್ಲಿದ್ದ ಎಲ್ಲರನ್ನೂ ಕೊಲ್ಲಿಸಿದ್ದು ಸಾಲದೆ ರಾಮನಿಗೆ ಪಾಠ ಕಲಿಸುವೆನೆಂದು ಇಲ್ಲಿಯವರೆಗೂ ಬಂದು ರಾವಣನಿಗೆ ಚಾಡಿ ಹೇಳಿ ಅವನನ್ನು ಎತ್ತಿಕಟ್ಟಿದಳಲ್ಲ. ರಾಮ ರಾವಣರ ಶತ್ರುತ್ವಕ್ಕೆ ಅವಳೇ ಮೂಲ ಕಾರಣ. ನಮ್ಮ ರಾಜನ ಮೃತ್ಯು ಹತ್ತಿರ ಬಂದಿತ್ತೆಂದೇ ವಿಧಿ ಅವನಿಗೆ ಸೀತೆಯನ್ನು ಕದ್ದು ತರುವ ಬುದ್ಧಿ ಕೊಟ್ಟಿತು. ಸೀತೆ ಅವನನ್ನೆಂದಿಗೂ ಒಲಿಯಲಾರಳು.
ಸದ್ಯದಲ್ಲೇ ನಡೆಯಲಿರುವ ಕೊನೆಯ ಯುದ್ಧದಲ್ಲಿ ರಾಮನು ರಾವಣನನ್ನು ಕೊಲ್ಲುವುದು ಖಂಡಿತ. ವಿರಾಧ ಸತ್ತಾಗಲೇ ರಾಮನು ಸಾಮಾನ್ಯನಲ್ಲವೆಂಬುದು ನಮ್ಮ ರಾಜನಿಗೆ ಅರ್ಥವಾಗಬೇಕಾಗಿತ್ತು. ಆ ಒಬ್ಬಳು ಮಾಡಿದ ಕೆಲಸದಿಂದ ನಾವೆಲ್ಲರೂ ಕಣ್ಣೀರಿಡುವಂತಾಯಿತು. ಒಬ್ಬನೇ ಹರ, ದೂಷಣ, ತ್ರಿಶಿರಸ್ಸು ಸಮೇತವಾದ 14,000 ರಾಕ್ಷಸರನ್ನು ಕೊಂದಾಗಲೂ, ಕಬಂಧ, ವಾಲಿ ಇವರನ್ನು ಕೊಂದಾಗಲೂ ರಾಮನ ಶಕ್ತಿಯನ್ನು ನಮ್ಮ ರಾಜ ಮನಸ್ಸಿಗೆ ತೆಗೆದುಕೊಳ್ಳಲಿಲ್ಲ. ಸುಗ್ರೀವನ ಪಟ್ಟಾಭಿಷೇಕವಾದಾಗಲೂ ರಾಮ ಅಸಾಮಾನ್ಯನೆಂಬುದು ಅವನಿಗೆ ಅರಿವಾಗಲಿಲ್ಲ. ವಿಭೀಷಣನ ವಿವೇಕಪೂರ್ಣ ಉಪದೇಶವೆಲ್ಲ ವ್ಯರ್ಥವಾಯಿತು. ನಮ್ಮ ರಾಜನ ಅಜ್ಞಾನ ತೊಲಗಲಿಲ್ಲ. ಕೊನೆಯ ಪಕ್ಷ ವಿಭೀಷಣನ ಮಾತನ್ನು ಕೇಳಿದ್ದರಾದರೂ ನಾವು ಇಂದು ಹೀಗೆ ಕಣ್ಣೀರಿಡುವ ಪ್ರಸಂಗ ಬರುತ್ತಿರಲಿಲ್ಲ. ಲಂಕೆಯೊಂದು ಸ್ಮಶಾನವಾಗುತ್ತಿರಲಿಲ್ಲ. ನಾವು ಅಜೇಯರೆಂದು ನಂಬಿಕೊಂಡಿದ್ದ ಕುಂಭಕರ್ಣ, ಅತಿಕಾಯ, ಇಂದ್ರಜಿತ್ತು ಸತ್ತವರು ಒಬ್ಬರೇ ಇಬ್ಬರೇ, ಆದರೂ ರಾವಣನಿಗೆ ಸತ್ಯದರ್ಶನವಾಗದೇ ಹೋಯಿತು. ಲಂಕೆಯ ಮನೆ ಮನೆಯೂ ದುಃಖದಲ್ಲಿ ಮುಳುಗಿದ್ದರೂ ಸಹ ಅವನಿಗೆ ಲಕ್ಷ್ಯವಿಲ್ಲ. ರಾಜನೇ ಹೀಗಾದ ಮೇಲೆ ನಮ್ಮ ಗೋಳನ್ನು ಕೇಳುವವರಾದರೂ ಯಾರು ಎಂದು ಗೋಳಿಡುತ್ತಿದ್ದರು. ಗಂಡಂದಿರನ್ನು, ಸೋದರರನ್ನು, ಮಕ್ಕಳನ್ನು ಕಳೆದುಕೊಂಡ ಹೆಂಗಸರ ಗೋಳು ರಾವಣನವರೆಗೂ ಹೋಯಿತು. ಇಲ್ಲಿಯವರೆಗೆ ಗೆಜ್ಜೆಯ ಗಿಲಗಿಲ ಹಾಗೂ ವೀಣಾರ್ವ ಕೇಳಿ ಬರುತ್ತಿದ್ದ ಲಂಕೆಯ ಮನೆ ಮನೆಗಳಿಂದ ಈಗ ಕೇಳುತ್ತಿದ್ದುದು ಅಳು, ಗೋಳು, ಆಕ್ರಂದನ, ಸಂಕಟದ ಬೈಗಳು ಹಾವಿನಂತೆ ನೆಟ್ಟಿಸಿರು ಬಿಡುತ್ತಿದ್ದ ರಾವಣನು ಗಾಢ ಆಲೋಚನೆಯಲ್ಲಿ ಮಗ್ನನಾಗಿದ್ದನು. ಕೆಳದುಟಿಯನ್ನು ಕಚ್ಚಿ ಹಿಡಿದು ತನ್ನ ಕೋಪವನ್ನೂ ದುಃಖವನ್ನೂ ತಡೆಯಲು ಯತ್ನಿಸುತ್ತಿದ್ದನು. ತನ್ನ ಮೂಲಬಲವು ಮರಳುಗಾಡಿನ ಮಂಜಿನಂತೆ ಮಾಯವಾಗುವುದೆಂದು ಅವನು ಅಂದುಕೊಂಡಿರಲಿಲ್ಲ. ಅವನ ಮನಸ್ಸು ಪ್ರಳಯಾಗ್ನಿಯಂತೆ ಜ್ವಲಿಸುತ್ತಿತ್ತು. ಅಳಿದುಳಿದ ರಾಕ್ಷಸರನ್ನು ಕರೆಸಿ ಮಾತನಾಡುವಾಗ ಮೊದಲ ಬಾರಿಗೆ ಅವನ ಧ್ವನಿ ತೊದಲಿತು. ಕಂಠ ಗದ್ಗದವಾಯಿತು. ಭಯ ಕಾಣಿಸಿಕೊಂಡಿತು. ಮಹೋದರನನ್ನು, ವಿರೂಪಾಕ್ಷನನ್ನೂ ಕರೆಯಿರಿ, ಮಹಾಪಾರ್ಶ್ವನೂ ಬರಲಿ ಎಂದನು. ರಾಕ್ಷಸರು ರಾವಣನನ್ನು ಎದುರಿಸುವುದಕ್ಕೆ ಹೆದರಿ ನಡುಗುತ್ತಿದ್ದರು. ಅಂತೆಯೇ ಹೋಗಿ ಆ ಸೇನಾಪತಿಗಳನ್ನು ಕರೆದು ಬಂದರು. ನಗಲಾರದೆ ನಕ್ಕ ರಾವಣನು ಅವರಿಗೆ, ಈ ಕ್ಷಣವೇ ನಾನು ರಾಮ ಲಕ್ಷ್ಮಣರನ್ನು ಯಮಪುರಿಗೆ ಕಳಿಸಬೇಕೆಂದಿದ್ದೇನೆ. ನಾನೀಗ ಕುಂಭಕರ್ಣ, ಪ್ರಹಸ್ತ, ಇಂದ್ರಜಿತ್ತು ಮತ್ತಿತರ ಸಾವಿನ ಸೇಡನ್ನು ತೀರಿಸಿಕೊಳ್ಳಲೇಬೇಕು. ನನ್ನ ಬಾಣಗಳು ದಶ ದಿಕ್ಕುಗಳನ್ನು ತುಂಬಿಕೊಂಡು ಏನೂ ಕಾಣಿಸದಂತೆ ಮಾಡಿಬಿಡುತ್ತವೆ. ಆ ಮೂರ್ಖರ ಜೊತೆಗೆ ಬಂದಿರುವ ಆ ಹಾಳು ಮಂಗಗಳನ್ನೂ ಸಹ ನಾನು ಬಿಡುವವನಲ್ಲ. ಅಳುತ್ತಿರುವ ಹೆಂಗಸರ ಕಣ್ಣೀರೊರೆಸುತ್ತೇನೆ. ಅವರಿಗಾಗಿರುವ ನಷ್ಟಕ್ಕೆ ಪರಿಹಾರವನ್ನು ಕೊಡುತ್ತೇನೆ. ಬದುಕಿರುವವರಲ್ಲಿ ನನ್ನ ಜೊತೆಗೆ ಯಾರಾದರೂ ಬರುವವರು ಇದ್ದರೆ ಬರಬಹುದು ಎಂದನು. ಮಹಾಪಾರ್ಶ್ವನು ಹೇಗೋ ಮಾಡಿ ಸೈನ್ಯವನ್ನು ಹೊಂದಿಸಿ ಹೊರಡಿಸಿದನು. ತಾನು ರಾವಣನೊಂದಿಗೆ ಹೊರಟನು. ಅವನೊಡನೆ ತಾನೂ ಸಾಯಲು ಸಿದ್ಧನಾದನು. ಆಯುಧಗಳಿಂದ ತುಂಬಿದ ದಿವ್ಯ ರಥವನ್ನು ಅರಮನೆಯ ಮಹಾದ್ವಾರದ ಬಳಿಗೆ ತರಲಾಯಿತು. ಮಹಾವೀರನಾದ ರಾವಣನು ಅದರಲ್ಲಿ ಕುಳಿತು ರಣರಂಗದ ಕಡೆಗೆ ಹೊರಟನು. 8 ಕುದುರೆಗಳನ್ನು ಕಟ್ಟಿದ ವೇಗಶಾಲಿಯಾದ ರಾವಣನ ದಿವ್ಯ ರಥವು 1,000 ಸೂರ್ಯರಂತೆ ಹೊಳೆಯುತ್ತಿತ್ತು. ಹೋಮಾಗ್ನಿಯಂತೆ ಜ್ವಲಿಸುತ್ತಿದ್ದ ಅದನ್ನೇರಿ ಕುಳಿತ ರಾವಣನು ಪ್ರಳಯ ಕಾಲದ ಯಮನಂತೆ ಕೋಪಗೊಂಡು ತನ್ನ ಸೈನ್ಯದೊಂದಿಗೆ ರಾಮನ ಮೇಲೆ ಯುದ್ಧಕ್ಕೆ ಹೊರಟನು. ಮಹೋದರ, ಮಹಾಪಾರ್ಶ್ವ, ವಿರೂಪಾಕ್ಷರ ರಥಗಳು ಜೊತೆಯಲ್ಲಿ ಹೊರಟವು. ಲಂಕೆಯಿಂದ ಹೊರಡುವಾಗಲೇ ಅನೇಕಾನೇಕ ದುಷ್ಟಕುನಗಳು ಕಾಣಿಸಿದವು. ಸೂರ್ಯನು ಇದ್ದಕ್ಕಿದ್ದಂತೆ ಮಂಗಾಗಿ 4 ದಿಕ್ಕುಗಳಲ್ಲಿಯೂ ಕತ್ತಲೆ ಆವರಿಸಿತು. ಭೂಮಿ ನಡುಗಿತು. ಪಕ್ಷಿಗಳು ಚೀರತೊಡಗಿದವು. ಮೋಡಗಳು ರಕ್ತದ ಮಳೆ ಸುರಿಸಿದವು. ಕುದುರೆಗಳು ಇದ್ದಕ್ಕಿದ್ದಂತೆ ಮುಗ್ಗರಿಸಿ ಬಿದ್ದವು. ಎಲ್ಲಿಂದಲೋ ಬಂದ ಗಿಡುಗವೊಂದು ರಾವಣನ ರಥದ ಮೇಲೆ ಕುಳಿತಿತು. ನರಿಗಳು ಊಳಿಡುತ್ತಿದ್ದವು. ರಾವಣನ ಎಡಗಣ್ಣು, ಎಡಭುಜಗಳು ಅದುರಿದವು. ಮುಖ ಕಳೆಗುಂದಿತು. ಗಂಟಲ ಧ್ವನಿ ಗರಗರವಾಯಿತು. ಈ ಎಲ್ಲ ಶಕುನಗಳು ರಣರಂಗದಲ್ಲಿ ಸಾವನ್ನು ಸೂಚಿಸುತ್ತಿದ್ದವು. ಇದಾವುದನ್ನೂ ಲೆಕ್ಕಿಸದೆ ರಾವಣನು ರಥವನ್ನೋಡಿಸಿದನು. ಇನ್ನೊಂದು ಸೈನ್ಯ ಬರುತ್ತಿರುವ ಶಬ್ದ ವಾನರರಿಗೆ ಕೇಳಿಸಿತು. ಯುದ್ಧವು ಆರಂಭವಾಗುವುದಕ್ಕೆ ತಡವಾಗಲಿಲ್ಲ. ರಾವಣನು ಉತ್ಸಾಹದಿಂದ ಹೋರಾಡಲಾರಂಭಿಸಿದನು. ಸೂರ್ಯನ ಕಿರಣಗಳಂತೆ ಅವನ ಬಿಲ್ಲಿನಿಂದ ಹೊರಬರುತ್ತಿದ್ದ ಬಾಣಗಳು ವಾನರರನ್ನು ಘಾತಿಸಿದವು. ಅವನನ್ನು ಎದುರಿಸಲಾರದೆ ಕಾಳ್ಗಿಚ್ಚನ್ನು ಕಂಡ ಆನೆಯ ಹಿಂಡು ಓಡುವಂತೆ ವಾನರರು ಓಡಿದರು. ಬಿರುಗಾಳಿಯಂತೆ ಮುಂದೆ ಬಂದ ರಾವಣನು ರಾಮನನ್ನು ಎದುರಿಸಿದನು. ಸುಷೇಣನ ಸಹಾಯದಿಂದ ಸೈನ್ಯವನ್ನು ವ್ಯೂಹದಲ್ಲಿ ನಿಲ್ಲಿಸಿದ ಸುಗ್ರೀವನು ರಾಕ್ಷಸರೊಡನೆ ಕಾದುತ್ತಿದ್ದನು. ಸುಗ್ರೀವನ ಶೌರ್ಯದ ಅನುಭವ ರಾಕ್ಷಸರಿಗಾಯಿತು. ರಾಕ್ಷಸ ಸೈನ್ಯದ ನೆರವಿಗೆ ಬಂದ ವಿರೂಪಾಕ್ಷನಿಗೂ ಸುಗ್ರೀವನಿಗೂ ದ್ವಂದ್ವ ಯುದ್ಧವು ಆರಂಭವಾಯಿತು. ಇಬ್ಬರೂ ಬಹಳ ಹೊತ್ತು ಹೋರಾಡಿದರು. ಕೊನೆಯಲ್ಲಿ ಸುಗ್ರೀವನು ವಿರೂಪಾಕ್ಷನನ್ನು ಅಂಗೈಯಿಂದ ಥಳಿಸಿ ಕೊಂದನು. ಬೇಸಿಗೆಯ ದಿನಗಳು ಕಳೆದಂತೆಲ್ಲ ಸರೋವರದ ನೀರು ಹೆಚ್ಚು ಹೆಚ್ಚು ಬತ್ತಿ ಹೋಗುವಂತೆ ಯುದ್ಧವು
ಮುಂದುವರೆದಂತೆಲ್ಲ ಎರಡೂ ಕಡೆಯ ಸೈನ್ಯಗಳು ಸಂಖ್ಯಾಬಲದಲ್ಲಿ ಕಡಿಮೆಯಾಗತೊಡಗಿದವು. ವಿಧಿಯ ಅನುಗ್ರಹ ರಾಮನ ಕಡೆಗಿರುವುದನ್ನು ರಾವಣನು ನಿಧಾನವಾಗಿ ಮನಗಾಣತೊಡಗಿದನು. ಇಲ್ಲವಾದರೆ ತನಗೂ ತನ್ನ ಕಡೆಯ ವೀರರಿಗೂ ಈ ರೀತಿ ಹೆಜ್ಜೆ ಹೆಜ್ಜೆಗೂ ದುರದೃಷ್ಟ ಅಮರಿಕೊಳ್ಳುವುದೆಂದರೇನು? ವಿರೂಪಾಕ್ಷ ಸುಗ್ರೀವನ ಒಂದು ಅಂಗೈ ಹೊಡೆತಕ್ಕೆ ಸಾಯುವುದೆಂದರೆ ಇದನ್ನು ಪ್ರತ್ಯಕ್ಷವಾಗಿ ನೋಡದೇ ಇದ್ದಿದ್ದರೆ ನಂಬುವುದಕ್ಕಾಗುತ್ತಿತ್ತೆ. ರಾವಣನು ಮಹೋದರನನ್ನು ಕರೆದು ವಿರೂಪಾಕ್ಷನ ಜಾಗದಲ್ಲಿ ನಿಂತು ಯುದ್ಧ ಮಾಡುವಂತೆ ತಿಳಿಸಿದನು. ಪತಂಗವು ದೀಪದ ಜ್ವಾಲೆಗೆ ಹೋಗಿ ಬೀಳುವಂತೆ ಮಹೋದರನು ವಾನರ ಸೇನೆಯ ಕಡೆಗೆ ಅದನ್ನು ನಿರ್ನಾಮ ಮಾಡುವೆನೆಂದು ಓಡಿದನು. ಸುಗ್ರೀವನೊಡನೆ ಹೋರಾಡಿದನು. ಸುಗ್ರೀವನು ಕೊನೆಗೆ ಕತ್ತಿಯನ್ನು ಹಿರಿದು ಮಹೋದರನ ಕುತ್ತಿಗೆಯನ್ನು ಒಂದೇ ಏಟಿಗೆ ಕತ್ತರಿಸಿ ಹಾಕಿದನು. ಮರದ ಮೇಲೆ ನಿಲ್ಲಲಾರದ ಪಕ್ವ ಫಲದಂತೆ ಅದು ಭೂಮಿಯ ಮೇಲೆ ಬಿದ್ದಿತು. ಸುಗ್ರೀವನ ವಿಜಯದ ಸಿಂಹನಾದವನ್ನು ಕೇಳಿದ ರಾಮನು ಅವನ ಶೌರ್ಯವನ್ನು ಅಭಿನಂದಿಸಿದನು. ಮಹಾಪಾರ್ಶ್ವನು ಬಂದು ಮಹೋದರನ ಜಾಗದಲ್ಲಿ ನಿಂತನು. ಇವನೂ ಸಹ ಶೂರ, ಉತ್ತಮ ಧನುರ್ಧಾರಿ. ಇವನ ಪ್ರತಾಪದ ಮುಂದೆ ವಾನರ ಸೈನ್ಯ ಹಿಮ್ಮೆಟ್ಟಬೇಕಾಯಿತು. ಅಂಗದನು ವಾನರ ಸೈನ್ಯದ ಸಹಾಯಕ್ಕೆ ಧಾವಿಸಿ ಬಂದನು. ಜೊತೆಗೆ ಬಂದ ಜಾಂಬವಂತನು ಮಹಾಪಾರ್ಶ್ವನ ರಥವನ್ನು ಮುರಿದನು. ಅಂಗದನು ಬಹು ಹೊತ್ತು ಮಹಾಪಾರ್ಶ್ವನ ಜೊತೆಗೆ ಹೋರಾಡಿದನು. ಕೊನೆಯಲ್ಲಿ ಮುಷ್ಟಿ ಪ್ರಹಾರದಿಂದ ಅವನನ್ನು ಕೊಂದು ಹಾಕಿದನು. ಇದನ್ನು ನೋಡಿ ರಾಕ್ಷಸರ ಸೈನ್ಯದಲ್ಲಿ ಹಾಹಾಕಾರವೆದ್ದಿತು. ಮೂರೂ ಜನ ರಾಕ್ಷಸರ ಕಡೆಯ ಮಹಾಸೇನಾನಿಗಳು ಯಮಪುರಿಗೆ ಕಳುಹಿಸಲಾಯಿತೆಂದು ವಾನರರ ಸಂಭ್ರಮ ಹೇಳತಿರದು. ಅವರ ವಿಜಯದ ಕೇಕೆ ಅಂತರಿಕ್ಷವನ್ನು ತುಂಬಿತು. ರಾವಣನ ರಥ ರಾಮನ ಬಳಿಗೆ ಧಾವಿಸಿ ಬಂದಿತು. ಹಿಂದೆ ರಾಮನನ್ನು ಎದುರಿಸಿದಾಗ ಆದ ಅಪಮಾನವನ್ನು ನೆನಪಿಸಿಕೊಳ್ಳಲು ಅವನಿಗೆ ಇಷ್ಟವಾಗಲಿಲ್ಲ. ಅದನ್ನು ಒಂದು ಕೆಟ್ಟ ಕನಸಿನಂತೆ ಅವನು ಮರೆಯಲೆತ್ನಿಸಿದ್ದನು. ಮೊದಲು ರಾಹು ದೇವತಾ ಮಂತ್ರದಿಂದ ಅಭಿಮಂತ್ರಿಸಿ ತಾಮಸಾಸ್ತ್ರವನ್ನು ಪ್ರಯೋಗಿಸಿದನು. ಇದು ಬ್ರಹ್ಮದತ್ತವಾಗಿದ್ದು ವಾನರರನ್ನು ಹೆದರಿಸಲು ಸಾಕಾಗಿದ್ದಿತು. ಅಷ್ಟರಲ್ಲಿ ರಾಮನು ಲಕ್ಷ್ಮಣ ಸಮೇತನಾಗಿ ಅಲ್ಲಿಗೆ ಬಂದನು. ರಾವಣನಿಗೆ ಅವನು ಇಂದ್ರ ಸಮೇತನಾದ ನಾರಾಯಣನಂತೆ ಕಾಣಿಸಿದನು. ರಾಮನು ತನ್ನ ಕೋದಂಡದ ಮೇಲೆ ಕೈಯೂರಿಕೊಂಡು ನಿಂತಿದ್ದು ಭೂಮ್ಯಾಕಾಶಗಳನ್ನೆಲ್ಲ ಆವರಿಸಿಕೊಂಡಿರುವಂತೆ ತೋರಿದನು. ಅವನ ಕಮಲದಳಗಳಂತಿದ್ದ ಕಣ್ಣುಗಳು ರಾವಣನ ಕಡೆಗೆ ತಿರುಗಿದ್ದವು. ಅವನ ಬಾಹುಗಳು ದೀರ್ಘವಾಗಿಯೂ ಬಲಯುತವಾಗಿಯೂ ಇದ್ದವು. ರಾವಣನ ಹುಬ್ಬಿನಲ್ಲಿ ಕಂಡ ಕೋಪವನ್ನು ಗಮನಿಸಿ ತನ್ನ ಬಿಲ್ಲನ್ನು ಭದ್ರವಾಗಿ ಕೈಯಲ್ಲಿ ಹಿಡಿದುಕೊಂಡನು. ಮೂರು ಲೋಕಗಳಲ್ಲಿಯೂ ಕೀರ್ತಿತವಾದ ಶೌರ್ಯವುಳ್ಳ ರಾಮನು ರಾವಣನ ಅಸ್ತ್ರದಿಂದಾಗುತ್ತಿರುವ ಹಾನಿಯನ್ನು ನೋಡಿದನು. ರಾವಣನು ತನ್ನನ್ನೇ ಎದುರಿಸುವ ಉದ್ದೇಶದಿಂದ ಬಂದಿರುವುದೂ ಅವನಿಗೆ ತಿಳಿಯಿತು. ರಾವಣನೇ ಯುದ್ಧವನ್ನು ಅಪೇಕ್ಷಿಸಿರುವುದು ಕಂಡು ಸಂತೋಷವಾಯಿತು. ರಾಮನು ಬಿಲ್ಲಿಗೆ ಹೆದೆ ಏರಿಸಿ ಬಾಣಗಳನ್ನು ಬಿಡಲಾರಂಭಿಸಿದನು. ಧನುಷ್ಟಂಕಾರವು ಮೊಳಗತೊಡಗಿತು. ರಾವಣನು ಉತ್ತರಿಸತೊಡಗಲು ದ್ವಂದ್ವ ಯುದ್ಧವು ಪ್ರಾರಂಭವಾಯಿತು. ಲಕ್ಷ್ಮಣನು ಯುದ್ಧದಲ್ಲಿ ಭಾಗವಹಿಸುವುದು ರಾವಣನಿಗೆ ಇಷ್ಟವಿರಲಿಲ್ಲವಾದ್ದರಿಂದ ಅವನನ್ನು ಬದಿಗೊತ್ತಿ ರಾಮನನ್ನೇ ಎದುರಿಸತೊಡಗಿದನು. ರಾಮನಿಗೂ ಅದೇ ಬೇಕಾಗಿದ್ದು. ತುಂಬಾ ಹೊತ್ತು ಎಲ್ಲರೂ ಅವರ ಯುದ್ಧವನ್ನೇ ನೋಡುತ್ತಿದ್ದರು. ಬಾಣಗಳ ಹೊಳಪು ಅವು ಸುಯ್ಯಂದು ಸಾಗುತ್ತಿದ್ದುದು. ಬಾಣಗಳ ಸುರಿಮಳೆ ಎಲ್ಲವೂ ಮುಂಗಾರಿನ ಮಿಂಚು ಸಿಡಿಲು ಗುಡುಗಿನಿಂದ ಕೂಡಿದ ಮಳೆಯನ್ನು ನೆನಪಿಗೆ ತರುತ್ತಿದ್ದಿತು. ಇಬ್ಬರು ಉತ್ತಮ ಧನುರ್ಧಾರಿಗಳು, ಯುದ್ಧ ಕೋವಿದರು, ಇಬ್ಬರು ಅಸ್ತ್ರಗಳನ್ನು ಬಲ್ಲವರು. ಕಾಳಗವು ಭೀಕರವಾಗಿದ್ದಿತು. ರಾಮನು ಕಳುಹಿಸಿದ ರೌದ್ರಾಸ್ತ್ರವು ರಾವಣನ ಕವಚವನ್ನು ಭೇದಿಸಲು ಸಮರ್ಥವಾಗಲಿಲ್ಲ. ಅವನು ಕಳುಹಿಸಿದ ಇನ್ನೊಂದು ಅಸ್ತ್ರವು ಅದನ್ನು ಮಾಡುವಲ್ಲಿ ಸೋತಿತು. ಅವೆರಡನ್ನೂ ರಾವಣನು ನಾಶಪಡಿಸಿದನು. ರಾವಣನು ಆಸುರಾಸ್ತ್ರವನ್ನು ಪ್ರಯೋಗಿಸಲು ಅದು ಅನೇಕ ಅನೇಕ ಭಯಾನಕ ಕಾಡು ಪ್ರಾಣಿಗಳ ರೂಪವನ್ನು ತಾಳಿ ರಾಮನ ಕಡೆಗೆ ಬರತೊಡಗಿತು. ರಾಮನು ಅದನ್ನು ಆಗ್ನೇಯಾಸ್ತ್ರದಿಂದ ಸುಟ್ಟು ಹಾಕಿದನು. ನೆರೆದು ನೋಡುತ್ತಿದ್ದ ವಾನರರು ರಾವಣನ ಅಸ್ತ್ರವು ವಿಫಲವಾದಾಗಲೆಲ್ಲ ಕೇಕೆ ಹಾಕುತ್ತಿದ್ದರು. ರಾವಣನು ಕಳುಹಿಸಿದ ಮಾಯಾಸ್ತ್ರವನ್ನು ರಾಮನು ಪ್ರತ್ಯಸ್ತ್ರದಿಂದ ನಿವಾರಿಸಿದನು. ದ್ವಂದ್ವದಲ್ಲಿ ಬಹಳ ಹೊತ್ತು ಇಬ್ಬರೂ ಸಮವಾಗಿಯೇ ಹೋರಾಡುತ್ತಿದ್ದರು. ರಾಮನು ಪ್ರಯೋಗಿಸಿದ ಗಾಂಧರ್ವಾಸ್ತ್ರವನ್ನು ರಾವಣನು ಸೂರ್ಯಾಸ್ತ್ರದಿಂದ ವಿಫಲಗೊಳಿಸಿದನು. ಇಬ್ಬರು ಸೂರ್ಯನಂತೆ ಪ್ರಕಾಶಿಸುತ್ತಾ ಒಬ್ಬರನ್ನೊಬ್ಬರು ಮೀರಿಸುವಂತಿದ್ದುದರಿಂದ ಇಡೀ ಸೈನ್ಯವು ಅವರನ್ನು ಬೆರಗಾಗಿ ನೋಡುತ್ತಿದ್ದಿತು. ರಾವಣನೊಡನೆ ಯುದ್ಧ ಮಾಡಲು ಲಕ್ಷ್ಮಣನೂ ಬಂದು ಬಾಣಗಳನ್ನು ಬಿಡಲು ಆರಂಭಿಸಿದ್ದರಿಂದ ಈಗ ದ್ವಂದ್ವವು ಇವರಿಬ್ಬರ ನಡುವೆ ಏರ್ಪಟ್ಟಿತು. ಲಕ್ಷ್ಮಣನು ರಾವಣನ ಧ್ವಜವನ್ನು ಕಡಿದೊಗೆದು ಸಾರಥಿಯನ್ನು ಕೊಂದು ಅವನ ಬಿಲ್ಲನ್ನು ಕತ್ತರಿಸಲು ಅಷ್ಟರಲ್ಲಿ ಅಲ್ಲಿಗೆ ಬಂದ ವಿಭೀಷಣನು ರಾವಣನ ಅಶ್ವಗಳನ್ನೂ ಕೊಂದು ಹಾಕಿದನು. ತನ್ನ ತಮ್ಮನೇ ಹೀಗೆ ಮಾಡಿದುದನ್ನು ಕಂಡು ರಾವಣನಿಗೆ ರೇಗಿ ಹೋಯಿತು. ಅವನು ರಥದಿಂದ ಕೆಳಗೆ ಧುಮುಕಿ ಶಕ್ತ್ಯಾಯುಧವೊಂದನ್ನು ವಿಭೀಷಣನ ಮೇಲೆ ಬೀಸಿ ಒಗ್ಗಿದನು. ಲಕ್ಷ್ಮಣನು ಅದನ್ನು ಅರ್ಧದಲ್ಲೇ ತುಂಡರಿಸಿದನು. ರಾವಣನು ಇನ್ನೊಂದು ದಿವ್ಯ ಶಕ್ತಿಯನ್ನು ಪ್ರಯೋಗಿಸಲು ಲಕ್ಷ್ಮಣನು ವಿಭೀಷಣನ ಮುಂದೆ ಬಂದು ಅದು ಬರುತ್ತಿದ್ದ ಮಾರ್ಗದಲ್ಲಿ ತಾನೇ ನಿಂತು ಅವನನ್ನು ರಕ್ಷಿಸಿದನು. ಲಕ್ಷ್ಮಣನ ಪ್ರತಾಪವನ್ನು ಹೇಗಾದರೂ ಮಾಡಿ ಕೊನೆಗಾಣಿಸಬೇಕೆಂದು ವಿಭೀಷಣನನ್ನೇನೂ ರಕ್ಷಿಸಿದೆ. ಆದರೆ ನಿನ್ನನ್ನು ನೀನು ಈ ಶಕ್ತಿಯಿಂದ ಹೇಗೆ ರಕ್ಷಿಸಿಕೊಳ್ಳುತ್ತೀಯೇ
ಅದು ನಿನ್ನೆದೆಯನ್ನೂ ಬಗೆದು ನಿನ್ನ ಜೀವವನ್ನು ತೆಗೆಯುವುದು ಖಂಡಿತ ಎಂದನು. ಮಯನಿಂದ ಮಾಡಲ್ಪಟ್ಟ ಅದು ಸೋತದ್ದೆಂಬುದೇ ಇಲ್ಲ. ಸಿಡಿಲಿನಂತೆ ಬರುತ್ತಿದ್ದ ಅದನ್ನು ಕಂಡು ರಾಮನು, ಶಕ್ತಿಯು ನಿಷ್ಫಲವಾಗಲಿ, ನನ್ನ ಸೋದರನನ್ನು ಅದು ಘಾಸಿಗೊಳಿಸದಿರಲಿ ಎಂದನು. ಆದರೂ ಶಕ್ತಿಯು ಬಿಲದಲ್ಲಿ ಹಾವು ಹೋಗುವಂತೆ ರಾವಣನ ಎದೆಯಲ್ಲಿ ಹೊಕ್ಕಿತು. ಲಕ್ಷ್ಮಣನು ಮೂರ್ಛಿತನಾದನು. ರಾಮನಿಗೆ ಅದನ್ನು ನೋಡಿ ಗಾಬರಿಯಾಯಿತು. ಕೋಪೋದ್ರಿಕ್ತನಾದ ಅವನ ಕಣ್ಣಲ್ಲಿ ದಳದಳನೆ ನೀರಿಳಿಯಿತು. ಕೋಪಕ್ಕೆ ಇದು ಸಮಯವಲ್ಲವೆಂದು ರಾವಣನ ಜೊತೆಗೆ ಯುದ್ಧ ಮಾಡುತ್ತಲೇ ತನ್ನ ಪ್ರೀತಿಯ ಲಕ್ಷ್ಮಣನ ಕಡೆಗೂ ನಿಗಾ ವಹಿಸಿದನು. ಲಕ್ಷ್ಮಣನ ಎದೆಯಿಂದ ರಕ್ತ ಬುಗ್ಗೆ ಬುಗ್ಗೆಯಾಗಿ ಹೊರಬರುತ್ತಿದ್ದುದನ್ನು ನೋಡಿ ಅವನಿಗೆ ಏನು ಮಾಡಬೇಕೆಂದೇ ತೋರಲಿಲ್ಲ. ಶಕ್ತಿಯು ಲಕ್ಷ್ಮಣನ ಎದೆಯನ್ನು ಭೇದಿಸಿ ಹೊರಬಂದು ಭೂಮಿಯನ್ನು ಪ್ರವೇಶಿಸಿತ್ತು. ಇದನ್ನು ನೋಡಿ ಸಹಿಸಲಾರದೆ ರಾಮನು ಆ ಶಕ್ತಿಯನ್ನು ಭೂಮಿಯೊಳಗಿನಿಂದ ತನ್ನ ಬಲವನ್ನೆಲ್ಲ ಬಿಟ್ಟು ಕಿತ್ತು ತೆಗೆದನು. ರಾವಣನು ಸುಮ್ಮನಿರದೆ ರಾಮನ ಮೇಲೆ ಬಾಣಗಳ ಮಳೆಗರಿಯುತ್ತಲೇ ಇದ್ದನು. ರಾಮನು ತನ್ನ ನೋವನ್ನು ಲೆಕ್ಕಿಸದೆ ಲಕ್ಷ್ಮಣನನ್ನು ಆಲಂಗಿಸಿಕೊಂಡು, ಸುಗ್ರೀವ, ಹನುಮಂತ, ಇಲ್ಲಿ ಬನ್ನಿ, ನನ್ನ ಸೋದರನನ್ನು ರಕ್ಷಿಸಿ. ಈ ಕೇಡಿಗ ರಾವಣನನ್ನು ಕೊಲ್ಲಲೇಬೇಕು. ಕಾರ್ಮೋಡ ಕವಿದೊಡನೆ ಜಾತಕ ಪಕ್ಷಿಗೆ ಹೇಗೆ ಸಂಭ್ರಮವಾಗುವುದೋ ಹಾಗೆ ಇವನನ್ನು ಕಂಡು ನನ್ನ ಹೃದಯವು ಶೌರ್ಯ ಪ್ರದರ್ಶನಕ್ಕಾಗಿ ಕಾತರದಿಂದಿದೆ. ಈ ಲೋಕದಲ್ಲಿ ಒಂದೋ ರಾಮನಿರಬೇಕು, ಇಲ್ಲವೇ ರಾವಣನು ಇರಬೇಕು. ಒಂದೇ ಒರೆಯಲ್ಲಿ ಎರಡು ಖಡ್ಗಗಳನ್ನು ಇಡಲು ಸಾಧ್ಯವಿಲ್ಲದಿರುವಂತೆ ಇಬ್ಬರೂ ಉಳಿಯಲು ಸಾಧ್ಯವಿಲ್ಲ. ರಾವಣನ ಮರಣಾನಂತರ ನನ್ನ ದುಃಖಗಳೆಲ್ಲ ಮರೆತು ಹೋಗುವುವು. ರಾಜ್ಯವನ್ನು ಕಳೆದುಕೊಂಡಿದ್ದು, ವನವಾಸ ದಂಡಕಾರಣ್ಯದಲ್ಲಿ ಅಲೆದದ್ದು, ಸೀತೆಯನ್ನು ಅಗಲಿದ್ದು, ರಾಕ್ಷಸರಿಂದ ವಿರೋಧ, ಈಗ ಈ ದುಃಖ, ಈ ಎಲ್ಲ ನರಕ ಯಾತನೆಯೂ ರಾವಣ ಸತ್ತೊಡನೆ ನಾಶವಾಗುವುದು. ವಾಲಿಯನ್ನು ಕೊಂದು ಸುಗ್ರೀವನನ್ನು ರಾಜನನ್ನಾಗಿ ಮಾಡಿ ವಾನರ ಸೈನ್ಯವನ್ನು ಕರೆತಂದಿರುವುದೇ ರಾವಣನನ್ನು ಕೊಲ್ಲುವ ಉದ್ದೇಶದಿಂದ. ಈ ಪಾಪಿಯನ್ನು ಕೊಲ್ಲುವ ಉದ್ದೇಶದಿಂದಲೇ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದ್ದು. ಈಗ ಅವನು ನನ್ನೆದುರಿಗೆ ನನ್ನ ದೃಷ್ಟಿಯ ಅಳವಿನಲ್ಲಿ ಬಂದಿರುವುದರಿಂದ ತಪ್ಪಿಸಿಕೊಂಡು ಹೋಗಲಾರ. ನೀವೆಲ್ಲರೂ ಹತ್ತಿರವಿರುವ ಗುಡ್ಡಗಳ ಮೇಲಿನಿಂದ ನಮ್ಮಿಬ್ಬರ ಯುದ್ಧವನ್ನು ನೋಡುತ್ತೀರಿ. ರಾಮನೇಕೆ ವೀರನೆನಿಸಿಕೊಳ್ಳುತ್ತಾನೆ ಎಂಬುದನ್ನು ಇಂದು ಅಂತರಿಕ್ಷದಲ್ಲಿ ನೆರೆದ ದೇವತೆಗಳು, ಋಷಿಗಳು ನೋಡಲಿ. ಪ್ರಪಂಚ ಇರುವವರೆಗೆ, ಭೂಮಿ ಇರುವವರೆಗೆ, ಜೀವಿಗಳು ಮೂರು ಲೋಕಗಳಲ್ಲಿಯೂ ಇರುವವರೆಗೆ ರಾಮರಾವಣರ ಯುದ್ಧವನ್ನು ಕುರಿತು ಜನರು ಮಾತನಾಡಿಕೊಳ್ಳುತ್ತಿರುತ್ತಾರೆ. ನನ್ನ ಕೆಲಸವನ್ನು ನಾನು ಯಶಸ್ವಿಯಾಗಿ ನಿರ್ವಹಿಸಿಯೇ ತೀರುತ್ತೇನೆ ಎಂದನು. ರಾಮನು ಇಮ್ಮಡಿ ವೀರಾವೇಶದಿಂದ ಹೋರಾಡತೊಡಗಿದನು. ಯುದ್ಧವು ಮೊದಲಿಗಿಂತ ಘನಘೋರವಾಗಿದ್ದಿತು. ನೋಡುಗರಿಗೆ ಧನುಷ್ಟಂಕಾರ ಹಾಗೂ ಬಾಣಗಳ ಸುಯಿಲು ಮಾತ್ರವೇ ಕೇಳುತ್ತಿದ್ದಿತೇ ಹೊರತು ಬೆಲ್ಲಿನಿಂದ ಬಾಣಗಳನ್ನು ಬಿಡುವುದು ಕಾಣಿಸುತ್ತಿರಲಿಲ್ಲ. ರಾವಣನಿಗೆ ಬೆಂಕಿಯಂತೆ ಸುಡುವ ರಾಮನ ಬಾಣಗಳಿಂದ ತುಂಬಾ ನೋವಾಗಿ ಆಯಾಸವಾಗತೊಡಗಿತು. ರಾವಣನು ರಣರಂಗವನ್ನು ಬಿಟ್ಟು ಹೋಗಲು ಅವನ ಪಾಡು ವಾನರ ಸೈನ್ಯದಲ್ಲಿ ನಗೆಪಾಟಲಾಯಿತು. ರಾವಣ ಅಲ್ಲಿಂದ ಹೊರಟು ಹೋದುದರಿಂದ ರಾಮನಿಗೆ ಲಕ್ಷ್ಮಣನ ಕಡೆ ಗಮನ ಹರಿಸಲು ಸಾಧ್ಯವಾಯಿತು. ಅವನು ಸುಷೇಣನನ್ನು ಕರೆದು, ಲಕ್ಷ್ಮಣನು ರಾವಣನ ಶಕ್ತ್ಯಾಯುಧದಿಂದ ಘಾತಿಸಲ್ಪಟ್ಟಿದ್ದಾನೆ. ಅವನ ಸ್ಥಿತಿ ಹೀಗಿರುವಾಗ ನನಗೆ ಯುದ್ಧದಲ್ಲಿ ಮನಸ್ಸೇ ನಿಲ್ಲುತ್ತಿಲ್ಲ. ರಾವಣನ ಕಡೆ ಗಮನ ಕೊಟ್ಟು ಹೇಗೆ ಹೋರಾಡಲಿ? ಲಕ್ಷ್ಮಣ ನೀನಾದರೂ ಸತ್ತರೆ ಆಮೇಲೆ ನಾನು ಬದುಕಿ ಮಾಡುವುದೇನು? ಅವನಿಲ್ಲದೆ ನಾನು ಬದುಕಿರಲಾರೆ. ಅದನ್ನು ನೆನೆಸಿಕೊಂಡರೆ ಕೋದಂಡವು ಕೈಜಾರಿ ಬೀಳುತ್ತಿದೆ. ಬಾಣಗಳನ್ನು ಹೂಡಲಾರೆ. ಕಣ್ಣು ಮಂಜಾಗುತ್ತಿದೆ. ನಿದ್ರೆಯಲ್ಲಿ ನಡೆಯುವವನ ಹಾಗೆ ತೂರಾಡುವಂತಾಗುತ್ತಿದೆ. ಲಕ್ಷ್ಮಣನು ಇನ್ನೂ ಮೂರ್ಛೆ ತಿಳಿದು ಏಳುತ್ತಿಲ್ಲವಲ್ಲ ಎಂದು ಆತಂಕವಾಗುತ್ತಿದೆ. ನನಗಿದು ಸಹಿಸಲು ಆಗುತ್ತಿಲ್ಲ. ನಾನು ಪ್ರಾಯೋಪವೇಶ ಮಾಡಿ ಪ್ರಾಣ ಬಿಡುತ್ತೇನೆ ಎಂದನು.